Oh,
ಬಾಜಿ ಇದೇನು ಮಳೆಯೋ ಅಥವಾ ಸೋಳೆ ಏನೋ ಮಳೆಯೋ ಈ ರೀತಿ ಕುರುಗು ಕುಪ್ಪಳಿಸುತ್ತಿರುವರೆಲ್ಲ ನಾಚಿಕೆ ಆಗಲ್ಲ ರೀ ನಿಮ್ಮ ಜನ್ಮಕ್ಕೆ. ಹೇ ಕಿರಣ್ ನೋಡು, ನನ್ನ ಫ್ರೆಂಡ್ಸ್ ಮುಂದೆ ಅವಮಾನ ಮಾಡೋದಕ್ಕೆ ಹೋಗ್ಬೇಡ. ಅವರು ನನ್ನ ಕೆಲಸ ಮಾಡಿಕೊಡೋದಕ್ಕೆ ಬಂದಿದ್ದಾರೆ ಅಲ್ಲ, ನನ್ನ ಸ್ನೇಹಿತರಿಗೆ ಅವಮಾನ ಮಾಡ್ತೀಯ ನೀನು? ಅವಮಾನ ಮಾಡದೆ ಬಂದ ತಕ್ಷಣ ಕೊರಳಲ್ಲಿ ಹೂಮಾಲೆ ಹಾಕಿ ಸನ್ಮಾನ ಮಾಡಬೇಕಿತ್ತೆ. ನೋಡು, ಸುಮ್ಮನೆ ನಾನು ಹೇಳಿದಾಗೆ ಕೇಳ್ಕೊಂಡಿದ್ರೆ ನಿನಗೂ ಒಳ್ಳೇದು ನನಗೂ ಒಳ್ಳೇದು. ನನ್ನ ಸ್ನೇಹಿತರಿಗೆ ಅವಮಾನ ಮಾಡೋದನ್ನ ನಾನು ಸಹಿಸೋದಿಲ್ಲ. ನಿನ್ನ ಮಾತಿನ ಅರ್ಥ ಏನಪ್ಪಾಜಿ, ನೀನು ಮಾಡುವ ಹೊಲಸ ಕೆಲಸ ನೋಡಿಕೊಂಡು ಸೋಮನೆ ಕೈಯಲ್ಲಿ ಕೈ ಕಟ್ಟಿಕೊಂಡು ಹೇಳಿ ಅಂತ ಕುಂದ್ರಂತೀಯ ಅಂದ್ರೆ ಏನು ನಿನ್ನ ಮಾತಿನ ಅರ್ಥ? ನಾನು ಕಲಿತ ವಿದ್ಯೆ ಯಾವುದು ಒಳ್ಳೇದು ಯಾವುದು ಕೆಟ್ಟದು ಎಂಬುದು ಚೆನ್ನಾಗಿ ವಿಚಾರಿಸೋ ಶಕ್ತಿ ನನ್ನಲ್ಲಿದೆ. ಅಂದ್ರೆ ನನಗೆ ಬುದ್ಧಿ ಹೇಳುವಷ್ಟು ದೊಡ್ಡವನಾಗಿ ಬಿಟ್ಟೇನೆ ನೀನು? ನಾನೇನು ನಿನ್ನಿಂದ ಬುದ್ಧಿ ಹೇಳಿಸಿಕೊಳ್ಳುವಷ್ಟು ಮೂರ್ಖನಲ್ಲ. ಹಾಗಾದರೆ ಇದೇ ನಿನ್ನ ಮಾತಿನ ಅರ್ಥ ಅಪ್ಪಾಜಿ? ನೋಡು, ಅರ್ಥ ಅನರ್ಥಗಳ ಬಗ್ಗೆ ವಿಮರ್ಶಿಸಬೇಕಾಗಿಲ್ಲ. ನಾನು ಹೇಳಿದ್ದು ಕೇಳಿಕೊಂಡು ಈ ಮನೆಯಲ್ಲಿ ಬೀಳೋದಾದ್ರೆ ನಿನಗೆ ಜಾಗ ಇದೆ. ಅಪ್ಪಾಜಿ ಹೋಗುತ್ತೇನಪ್ಪ ಹೋಗುತ್ತೇನೆ. ಹಾಗೇ ಹೋಗೋದಿಲ್ಲ, ಹೋಗುವ ಮುಂಚೆ ತಂದೆಯಾದ ನೀನು ಮಗನಾದ ನಾನು ಸರಿಯಾದ ಬುದ್ಧಿ ಕಲಿಸೇ ಹೋಗುತ್ತೇನೆ. ಅಂದ್ರೆ ನಿನ್ನ ಮಾತಿನ ಅರ್ಥ? ನೋಡು, ಸುಮ್ಮನೆ ನನಗೆ ಎದುರು ಮಾತಾಡದೆ ನನ್ನ ಮನೆಯಿಂದ ಆಚೆ ಹೊರಬಿಡು. ಹೋಗುತ್ತೇನೆ. ನೋಡು, ಮನೆಯಿಂದ ಹೊರಬೇಡ ಆಚೆ ರೆಡಿ ನೀನು. ಒಂದು ಹೆಣ್ಣಿಗೋಸ್ಕರ ನನ್ನನ್ನು ಎದುರು ಹಾಕೊಳ್ತಾ ಇದ್ದಾನಲ್ಲ ನನ್ನ ಮಗ. ಇರಲಿ ಇರಲಿ, ಮೊದಲು ಅವಳಿಗೊಂದು ಗತಿ ಕಾಣಿಸಿ ಆಮೇಲೆ ಇವನಿಗೆ ಗತಿ ಕಾಣಿಸ್ತಾನ. ನಾನೇನೇ ಪ್ಲಾನ್ಗಳನ್ನು ಹಾಕಿದ್ರು ಕೂಡ ಒಂದಕ್ಕೊಂದು ನೆರವೇರ್ತಾನೆ ಇಲ್ಲ. ಏನ್ ಮಾಡ್ಬೇಕು ಯೋಚನೆ ಮಾಡ್ಕೊಂಡು ಸರಿಯಾದ ರೀತಿಯಲ್ಲಿ ಸರಿಯಾದ ಟೈಮಲ್ಲಿ ಹೊತ್ತು ನೋಡಿ ಹೊರತಾ ಕೊಡ್ತೇನೆ.